ಈ ಭೂಮಿ ಮೇಲೆ ಜೀವಿಸಿರುವ ತುಂಬಾ ಜೀವಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯ ತುಂಬಾನೇ ವೀಕ್ ಆಗಿರ್ತಾನೆ ಆದರೂ ಕೂಡ ಮನುಷ್ಯ ತುಂಬಾ ಅದ್ಭುತಗಳನ್ನು ಮಾಡಿದ್ದಾನೆ ಭೂಮಿಯಿಂದ 3 ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ ದೂರದಲ್ಲಿರುವ ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟು ಬಂದಿದ್ದಾನೆ ಆದರೆ ಭೂಮಿ ಮೇಲಿರುವ ಈ ಸಮುದ್ರದ ಆಳ ಮಾತ್ರ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ ನಿಜ ಹೇಳಬೇಕು ಅಂದ್ರೆ ಮನುಷ್ಯನಿಗೆ ಸ್ಪೇಸ್ ಅನ್ನು ಎಕ್ಸ್ಪ್ಲೋರ್ ಮಾಡೋದರಲ್ಲಿರುವ ಇಂಟರೆಸ್ಟ್ ಸಮುದ್ರವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಲ್ಲ ಪ್ರೆಸೆಂಟ್ ಟೈಮ್ ನಲ್ಲಿ ಸಮುದ್ರದ ಅತಿದೊಡ್ಡ ಜೀವಿ ಬ್ಲೂ ವೇಲ್ ಇನ್ ಫ್ಯಾಕ್ಟ್ ಭೂಮಿ ಮೇಲಿರುವ ಜೀವಿಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಇದೇ ಅತಿದೊಡ್ಡ ಜೀವಿ ಭೂಮಿ ಹುಟ್ಟಿದಾಗಿಂದಲೋ ನೆಲದ ಮೇಲೆ ಡೈನೋಸಾರ್ ರೀತಿಯ ದೊಡ್ಡ ದೊಡ್ಡ ಜೀವಿಗಳು ರಾಜ್ಯಭಾರ ಮಾಡಿದ್ದಾವೆ ಅದೇ ರೀತಿ ಸಮುದ್ರದಲ್ಲಿ ಕೂಡ ಬ್ಲೂ ವೇಲ್ ಗಿಂತ ದೊಡ್ಡ ಗಾತ್ರದ ರಾಕ್ಷಸ ಜೀವಿಗಳು ಜೀವನ ಮಾಡುತ್ತಿದ್ವು ಅಂತಹ ರಾಕ್ಷಸ ಜೀವಿಗಳಲ್ಲಿ ಒಂದಾದ ಮೆಗಲೋಡಾನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿವರೆಗೂ ಮನುಷ್ಯ ಕೇವಲ 5% ನಷ್ಟು ಸಮುದ್ರವನ್ನ ಮಾತ್ರ ಎಕ್ಸ್ಪ್ಲೋರ್ ಮಾಡಿದ್ದಾನೆ ಉಳಿದ 95% ಸಮುದ್ರದಲ್ಲಿ ನಮಗೆ ತಿಳಿಯದ ಡೇಂಜರಸ್ ಜೀವಿಗಳು ಎಷ್ಟೋ ಇವೆ ಈ ಡೀಪ್ ಓಷನ್ ಡಾರ್ಕ್ನೆಸ್ ನಲ್ಲಿ ಎಷ್ಟು ಮಿಸ್ಟರಿಗಳು ಇವೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಭೂಮಿ ಮೇಲೆ ಯಾವ ರೀತಿ ಎತ್ತರದ ಪ್ರದೇಶಗಳು ಇರ್ತವೋ ಅದೇ ರೀತಿ ಸಮುದ್ರದಲ್ಲಿ ಕೂಡ ಆಳವಾದ ಪ್ರದೇಶಗಳು ಇರ್ತವೆ 200 ಮೀಟರ್ ಗಿಂತ ಹೆಚ್ಚು ಆಳವಾದ ಪ್ರದೇಶವನ್ನ ಆಫೀಷಿಯಲ್ ಆಗಿ ಡೀಪ್ ಓಷನ್ ಅಂತ ಕನ್ಸಿಡರ್ ಮಾಡ್ತಾರೆ ಸಮುದ್ರದ ಆವರೇಜ್ ಡೆಪ್ತ್ ಬಂದು 2400 ಅಡಿಗಳು ಆದರೆ ಸೂರ್ಯನ ಬೆಳಕು ಮಾತ್ರ 330 ಅಡಿಗಳಿಗಿಂತ ಹೆಚ್ಚು ಆಳಕ್ಕೆ ಹೋಗೋದಕ್ಕೆ ಮಾತ್ರ ಸಾಧ್ಯವಾಗೋದಿಲ್ಲ ಉಳಿದ ಭಾಗವೆಲ್ಲ ಡಾರ್ಕ್ನೆಸ್ ಇಂದಾನೇ ತುಂಬಿ ಹೋಗಿರುತ್ತೆ ಮನುಷ್ಯ ಕಂಡುಹಿಡಿದ ಡೀಪೆಸ್ಟ್ ಪಾರ್ಟ್ ಬಂದು ಮಾರಿಯಾನಾ ಟ್ರೆಂಚ್ ಈ ಹೆಸರನ್ನ ನಿಮ್ಮಲ್ಲಿ ತುಂಬಾ ಜನ ಕೇಳಿರ್ತೀರಾ ಈ ಪ್ರದೇಶ ಸಮುದ್ರ ಮಟ್ಟದಿಂದ ಹೆಚ್ಚು ಕಡಿಮೆ 10 ಕಿಲೋಮೀಟರ್ ಡೀಪ್ ಆಗಿರುತ್ತೆ ಈ ಟ್ರೆಂಚ್ ಅನ್ನ 1842 ರಲ್ಲಿ ಫೈಂಡ್ ಔಟ್ ಮಾಡ್ತಾರೆ ಅಂದಿನಿಂದ ಈ ಮಾರಿಯಾನಾ ಟ್ರೆಂಚ್ ನ ಮಿಸ್ಟರಿಯನ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದಾರೆ 1960 ರಲ್ಲಿ ಇಬ್ಬರು ವಿಜ್ಞಾನಿಗಳು ಸಬ್ಮರೀನ್ ಸಹಾಯದಿಂದ ಮಾರಿಯಾನಾ ಟ್ರೆಂಚ್ ಒಳಗೆ ಹೋಗ್ತಾರೆ 5 ಗಂಟೆಗಳ ಪ್ರಯಾಣದ ನಂತರ ಸಂಪೂರ್ಣವಾಗಿ ಮಾರಿಯಾನಾ ಟ್ರೆಂಚ್ ಒಳಗೆ ಹೋಗ್ತಾರೆ ಅಲ್ಲಿ ರಿಸರ್ಚ್ ಮಾಡುತ್ತಿರಬೇಕಾದ್ರೆ ಅವರ ಕ್ಯಾಮೆರಾದ ಕಣ್ಣಿಗೆ ತುಂಬಾ ವಿಚಿತ್ರವಾದ ಪ್ರಾಣಿಗಳು ಕಾಣಿಸಿಕೊಳ್ಳುತ್ತವೆ ಇದರ ಮಧ್ಯೆ ಅವರಿಗೆ ಒಂದು ವಿಚಿತ್ರ ಘಟನೆ ಕೂಡ ನಡೆಯುತ್ತೆ ಅದೇನಂದ್ರೆ ಅವರ ಸಬ್ಮರೀನ್ ಅನ್ನ ಯಾವುದೋ ಒಂದು ದೊಡ್ಡ ಶಾರ್ಕ್ ಫಾಲೋ ಮಾಡಿದ ರೀತಿ ಅವರಿಗೆ ಫೀಲ್ ಆಗುತ್ತೆ ಇದರ ನಂತರ 1985 ರಲ್ಲಿ ಒಂದು ಶಿಪ್ ಗೆ ಐರನ್ ಥ್ರೆಡ್ಸ್ ಅನ್ನು ಕಟ್ಟಿ ಅದೇ ಪ್ರದೇಶದಲ್ಲಿ 11 ಕಿಲೋಮೀಟರ್ ಡೆಪ್ತ್ ವರೆಗೂ ಕಳಿಸ್ತಾರೆ ಆದರೆ 11 ಕಿಲೋಮೀಟರ್ ಡೆಪ್ತ್ ಗೆ ಹೋದ ತಕ್ಷಣ ಆ ಶಿಪ್ ಅನ್ನ ಯಾರೋ ಜೋರಾಗಿ ಹೇಳಿದ ರೀತಿ ಫೀಲ್ ಆಗುತ್ತೆ ಅಷ್ಟೇ ಅಲ್ಲ ಆ ಶಿಪ್ ಅನ್ನ ಮೇಲೆ ತೆಗೆದಾಗ ಅದು ಪೂರ್ತಿಯಾಗಿ ಡಿಸ್ಟ್ರಾಯ್ ಆಗಿತ್ತು ಇದರ ಮೇಲೆ ರಿಸರ್ಚ್ ಅನ್ನು ಮಾಡಿದ ಮೇಲೆ ಅಳಿದು ಹೋಗಿದೆ ಅಂದುಕೊಂಡ ವರ್ಲ್ಡ್ಸ್ ಲಾರ್ಜೆಸ್ಟ್ ಶಾರ್ಕ್ ಆದ ಮೆಗಲೋಡಾನ್ ಇನ್ನೂ ಜೀವಂತವಾಗಿರಬಹುದು ಅನ್ನೋ ಅನುಮಾನ ಅವರಿಗೆ ಬರುತ್ತೆ ಮೆಗಲೋಡಾನ್ ನ ಪೂರ್ತಿ ಹೆಸರು ಕಾರ್ಚಿಲೋಕಿಸ್ ಮೆಗಲೋಡಾನ್ ಅಂಡರ್ ವಾಟರ್ ನಲ್ಲಿರುವ ಲಾರ್ಜೆಸ್ಟ್ ಶಾರ್ಕ್ ಗಳಲ್ಲಿ ಇದು ಕೂಡ ಒಂದು ಇವು ಹೆಚ್ಚು ಕಡಿಮೆ 18 ಮೀಟರ್ ಉದ್ದದವರೆಗೂ ಬೆಳೆಯುತ್ತವೆ ಗ್ರೀಕ್ ಭಾಷೆಯಲ್ಲಿ ಮೆಗಲೋಡಾನ್ ಅಂದ್ರೆ ಜೈಂಟ್ ಟೂತ್ ಅಂತ ಅರ್ಥ ನೀವು ಯಾವ ಜೀವಿಗೆ ಹೋಲಿಸಿದ್ರು ಕೂಡ ಇವು ಸ್ಟ್ರಾಂಗ್ ಹಾಗೂ ಡೇಂಜರಸ್ ಆಗಿರ್ತವೆ 1989 ರಲ್ಲಿ ಜಪಾನಿನ ವಿಜ್ಞಾನಿಗಳು ಮೆಗಲೋಡಾನ್ ಅಲ್ಲಿನ ಮೇಲೆ ರಿಸರ್ಚ್ ಮಾಡ್ತಾರೆ ಇದರ ಹಲ್ಲು 7.5 ಇಂಚಸ್ ಉದ್ದವಿದ್ದು ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇತ್ತು ಜೊತೆಗೆ ಇವುಗಳ ಹಲ್ಲುಗಳು ವಿ ಶೇಪ್ ನಲ್ಲಿ ಇದ್ದು ಟೋಟಲ್ ಆಗಿ ಈ ಶಾರ್ಕ್ ಬಾಯಲ್ಲಿ 276 ಹಲ್ಲುಗಳು 5 ಲೈನ್ ನಲ್ಲಿ ಇರ್ತಾ ಇದ್ವು ಅಷ್ಟೇ ಅಲ್ಲದೆ ಇವು ತುಂಬಾ ಶಾರ್ಪ್ ಆಗಿ ಕೂಡ ಇದ್ವು ಈ ಮೆಗಲೋಡಾನ್ ನ ಬೈಟ್ ಫೋರ್ಸ್ ಬಂದು 18 ಟನ್ಸ್ ಇತ್ತು ಅಂತ ಹೇಳಲಾಗುತ್ತೆ ಇದರ ಬೈಟ್ ಫೋರ್ಸ್ ಇಂದ ತಪ್ಪಿಸಿಕೊಳ್ಳುವ ಪವರ್ಫುಲ್ ಕ್ರಿಯೇಚರ್ ಈ ಭೂಮಿ ಮೇಲೆ ಇಲ್ಲಿವರೆಗೂ ಹುಟ್ಟೆ ಇಲ್ಲವಂತೆ ಇದರ ದಂತಗಳ ಶಕ್ತಿ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಯೂಟ್ಯೂಬ್ ನಲ್ಲಿ ಈ ಸ್ಕ್ರಾಪಿಂಗ್ ಮಷಿನ್ ವಿಡಿಯೋಸ್ ಅನ್ನ ನೋಡೇ ಇರ್ತೀರಾ ಈ ಮೆಗಲೋಡಾನ್ ನ ದಂತಗಳು ಈ ಮಷಿನ್ ಗಿಂತ ಹೆಚ್ಚು ಪವರ್ಫುಲ್ ಆಗಿರುತ್ತೆ ಈ ಮೆಗಲೋಡಾನ್ ಡಾಲ್ಫಿನ್ಸ್ ಹಾಗೂ ವೇಲ್ಸ್ ಮೇಲೆ ದಾಳಿ ಮಾಡಿದಾಗ ಬುದ್ಧಿವಂತಿಕೆಯಿಂದ ಮೊದಲು ಅವುಗಳ ರೆಕ್ಕೆಗಳನ್ನ ಮುರಿತಾ ಇತ್ತು ಇದರಿಂದ ಅವು ವೇಗವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಮೆಗಲೋಡಾನ್ ಗೆ ಸಿಕ್ಕಿ ಬೀಳ್ತಿದ್ವು ಇನ್ನು ತೂಕದ ವಿಷಯಕ್ಕೆ ಬಂದ್ರೆ ಈ ಶಾರ್ಕ್ 60 ಟನ್ ತೂಕದಿಂದ ಈ ಪ್ರಪಂಚದ ಅತಿದೊಡ್ಡ ಶಾರ್ಕ್ ಆಗಿದೆ ಇದರ ಟೀತ್ ಹಾಗೂ ಸ್ಪೈನಲ್ ಕಾರ್ಡ್ ಬಿಟ್ರೆ ಪೂರ್ತಿ ಬಾಡಿ ಪಾರ್ಟ್ಸ್ ಇದುವರೆಗೂ ಸಿಕ್ಕಿಲ್ಲ ಇದರಿಂದ ಮೆಗಲೋಡಾನ್ ಸೈಜ್ ಅನ್ನ ಆಕ್ಯುರೇಟ್ ಆಗಿ ಎಸ್ಟಿಮೇಟ್ ಮಾಡುವುದು ತುಂಬಾನೇ ಕಷ್ಟ ಅಷ್ಟಕ್ಕೂ ಈ ಮೆಗಲೋಡಾನ್ ಅಳಿದು ಹೋಗುವುದಕ್ಕೆ ಕಾರಣ ಏನು ಇದಕ್ಕೆ ಸರಿಯಾದ ಕಾರಣ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಬಟ್ ಇದಕ್ಕೆ ಕೆಲವು ಥಿಯರಿಗಳನ್ನು ಹೇಳ್ತಾರೆ ಅದರಲ್ಲಿ ತುಂಬಾ ಜನ ನಂಬುವಂತಹ ಒಂದು ಥಿಯರಿಯನ್ನ ನಿಮಗೆ ಹೇಳ್ತೀನಿ ಸಮಯ ಕಳೆದಂತೆ ಎವಲ್ಯೂಷನ್ ಇಂದ ಸಮುದ್ರದಲ್ಲಿ ಹೊಸ ಹೊಸ ಪ್ರಜಾತಿಯ ಜೀವಿಗಳು ಹುಟ್ಟಿಕೊಳ್ತವೆ ಸಮುದ್ರದಲ್ಲಿ ಮೀನುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಈ ಚಿಕ್ಕ ಮೀನುಗಳನ್ನ ದೊಡ್ಡ ಶಾರ್ಕ್ ತಿಂತಾ ಇದ್ವು ಮೆಗಲೋಡಾನ್ ಸೈಜ್ ನಲ್ಲಿ ದೊಡ್ಡದಾಗಿದ್ರು ಅವುಗಳ ಸಂಖ್ಯೆ ಮಾತ್ರ ತುಂಬಾನೇ ಕಡಿಮೆ ಇತ್ತು ಅದೇ ಟೈಮ್ ನಲ್ಲಿ ವೈಟ್ ಶಾರ್ಕ್ಸ್ ನ ಸಂಖ್ಯೆ ವೇಗವಾಗಿ ಹೆಚ್ಚಾಗುತ್ತಾ ಬರುತ್ತೆ 30 ಲಕ್ಷ ವರ್ಷಗಳ ಹಿಂದೆ ಸಮುದ್ರದ ಟೆಂಪರೇಚರ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ ಆದ್ರೆ ಮೆಗಲೋಡಾನ್ ಜೀವಂತವಾಗಿರೋದಕ್ಕೆ ಬೆಚ್ಚಗಿನ ಪ್ರದೇಶ ಬೇಕೇ ಬೇಕು ಯಾಕಂದ್ರೆ ಮೆಗಲೋಡಾನ್ ಗೆ ತಂಪಾದ ಪ್ರದೇಶದಲ್ಲಿ ಜೀವಿಸೋಕೆ ತುಂಬಾನೇ ಕಷ್ಟ ಇದರಿಂದ ಟೆಂಪರೇಚರ್ ಕಡಿಮೆ ಆಗುತ್ತಾ ಇದ್ದಾಗೆ
ಈ ಮೆಗಲಡಾನ್ ಸಮುದ್ರದಲ್ಲಿ ಬೆಚ್ಚಗಿನ ಪ್ರದೇಶದ ಕಡೆ ವಲಸೆ ಹೋಗುವುದಕ್ಕೆ ಶುರು ಮಾಡುತ್ತೆ ಆದರೆ ಚಿಕ್ಕ ಮೀನುಗಳು ಮಾತ್ರ ತಂಪಾದ ಪ್ಲೇಸ್ ನಲ್ಲಿ ಜೀವಿಸಬಲ್ಲವು ಇದರಿಂದ ಅವು ಎಲ್ಲಿಗೂ ವಲಸೆ ಹೋಗೋದಿಲ್ಲ ಆ ಟೈಮ್ ನಲ್ಲಿ ಬೆಚ್ಚಗಿನ ಪ್ರದೇಶದಲ್ಲಿ ತುಂಬಾ ಕಡಿಮೆ ಜೀವಿಗಳು ಜೀವನ ಮಾಡುತ್ತಿದ್ವು ಅಂದ್ರೆ ಮೆಗಲಡಾನ್ ಜೀವಿಗೆ ಆಹಾರ ಸಿಗೋದು ಕಷ್ಟವಾಗುತ್ತೆ ಇದರಿಂದ ಹಸಿವು ತಡೆಯಲಾರದೆ ದೊಡ್ಡ ಮೆಗಲಡಾನ್ ಗಳು ಚಿಕ್ಕ ಚಿಕ್ಕ ಮೆಗಲಡಾನ್ ಗಳನ್ನ ತಿನ್ನೋದಕ್ಕೆ ಶುರು ಮಾಡುತ್ತವೆ ಇದೇ ರೀತಿ ಮೆಗಲಡಾನ್ ಗಳ ಜಾತಿ ಅನ್ನೋದು ಅಳಿದು ಹೋಗುತ್ತೆ ಆದರೆ ಈಗಲೂ ಕೂಡ ಎಲ್ಲರಿಗೂ ಬರುವ ಡೌಟ್ ಏನು ಅಂದ್ರೆ ಮೆಗಲಡಾನ್ ಗಳು ಈಗಲೂ ಜೀವಂತವಾಗಿ ಇದ್ದಾವಾ ಇಲ್ವಾ ಅಂತ ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಅಂದ್ರೆ 1875 ರಲ್ಲಿ ಮೆಗಲಡಾನ್ ಎರಡು ಹಲ್ಲುಗಳು ಸಿಗುತ್ತೆ ಅವುಗಳನ್ನು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಈ ಹಲ್ಲುಗಳು 10,000 ವರ್ಷಗಳ ಪುರಾತನವಾದ ಹಲ್ಲು ಅಂತ ತಿಳಿದು ಬರುತ್ತೆ ಆದ್ರೆ ಮೆಗಲಡಾನ್ ಗಳು ಲಕ್ಷಾಂತರ ವರ್ಷಗಳ ಹಿಂದೆಯೇ ನಾಶವಾಗಿ ಹೋಗಿದೆ ಅಂತ ಹೇಳ್ತಾರೆ ಹಾಗಿದ್ದಾಗ ಈ ಹಲ್ಲು ಬರಿ 10 ವರ್ಷಗಳ ಪುರಾತನವಾಗಿರೋದಕ್ಕೆ ಹೇಗೆ ಸಾಧ್ಯ ನಿಜ ಹೇಳಬೇಕು ಅಂದ್ರೆ ಸ್ಪೇಸ್ ಬಗ್ಗೆ ರಿಸರ್ಚ್ ಮಾಡುವುದು ಎಷ್ಟು ಕಷ್ಟನೋ ಸಮುದ್ರದ ಬಗ್ಗೆ ರಿಸರ್ಚ್ ಮಾಡುವುದು ಕೂಡ ಅಷ್ಟೇ ಕಷ್ಟ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಂಬರ್ 2 ಬುಲ್ ಎಲಿಫೆಂಟ್ ಸೀ ಇದರ ತೂಕ 5000 ಕೆಜಿಗಳ ತೂಕವರೆಗೂ ಇರುತ್ತೆ ಅಂದ್ರೆ ವೈಟ್ ಶಾರ್ಕ್ ಗಳಿಗಿಂತ 2 ಪಟ್ಟು ಹೆಚ್ಚು ತೂಕವನ್ನ ಈ ಸೀ ಅನಿಮಲ್ ಹೊಂದಿರುತ್ತೆ ಈ ಜೀವಿ 6.85 ಮೀಟರ್ ಉದ್ದ 22.5 ಅಡಿಗಳಷ್ಟು ಅಗಲ ಇರುತ್ತೆ ಈ ಜೀವಿಗಳು ಕೇವಲ ಅಂಟಾರ್ಟಿಕಾದಲ್ಲಿ ಮಾತ್ರ ಇರ್ತವೆ ನಂಬರ್ 3 ಈ ಜೆಲ್ಲಿ ಫಿಶ್ ನ ತೂಕ ಹೆಚ್ಚು ಕಡಿಮೆ 1000 ಕೆಜಿ ಇರುತ್ತೆ ಅಂದ್ರೆ 16 ಜನ ಮನುಷ್ಯರ ತೂಕಕ್ಕೆ ಸಮವಾಗಿರುತ್ತೆ ಈ ಜೀವಿಯನ್ನ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಅಷ್ಟೊಂದು ತೂಕ ಇರುತ್ತ ಅಂತ ಡೌಟ್ ಖಂಡಿತ ಇರುತ್ತೆ ಬಟ್ ಇದರ ತೂಕ ಇದರ ಉದ್ದದಿಂದ ಇರುತ್ತೆ ಈ ಜೆಲ್ಲಿ ಫಿಶ್ 37 ಮೀಟರ್ ವರೆಗೂ ಉದ್ದ ಇರುತ್ತೆ ಅಂದ್ರೆ 121.4 ಅಡಿಗಳು ನಂಬರ್ 4 ಜೈಂಟ್ ಸ್ಕ್ವಿಡ್ ಈ ಜೀವಿಯನ್ನ ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಈ ಜೈಂಟ್ ಸ್ಕ್ವಿಡ್ ನ ತೂಕ 1 ಟನ್ ಇರುತ್ತೆ ಇಲ್ಲಿ ನಿಮ್ಮನ್ನ ಹೆಚ್ಚು ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ಜೀವಿಗಳ ಕಣ್ಣಿಗಿಂತ ಈ ಜೈಂಟ್ ಸ್ಕ್ವಿಡ್ ಜೀವಿಯ ಕಣ್ಣು ತುಂಬಾ ದೊಡ್ಡದು ಈ ಜೀವಿ ನೋಡೋದಕ್ಕೆ ಅಷ್ಟೇ ಡೇಂಜರಸ್ ಆಗಿರೋದಿಲ್ಲ ಇದರ ಶತ್ರುಗಳನ್ನು ಬೇಟೆಯಾಡುವ ವಿಧಾನ ಕೂಡ ತುಂಬಾನೇ ಡೇಂಜರಸ್ ಆಗಿರುತ್ತೆ ಜೈಂಟ್ ಸ್ಕ್ವಿಡ್ ತನ್ನ ಶತ್ರುವನ್ನ 10 ಮೀಟರ್ ದೂರದಿಂದಲೇ ಗುರುತಿಸುತ್ತೆ ಇದರಿಂದನೇ ಈ ಜೀವಿಯನ್ನ ಸಮುದ್ರದಲ್ಲಿ ತುಂಬಾ ಬುದ್ಧಿವಂತವಾಗಿ ಬೇಟೆಯಾಡುವ ಒಂದು ಮಾನ್ಸ್ಟರ್ ಅಂತ ಹೇಳ್ತಾರೆ ವಿಜ್ಞಾನಿಗಳಿಗೂ ಕೂಡ ಈ ಜೀವಿಯ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ಸಮುದ್ರದಲ್ಲಿ ಈ ಜೀವಿಯನ್ನ ಕಂಡುಹಿಡಿಯುವುದು ತುಂಬಾನೇ ಕಷ್ಟದ ಕೆಲಸ ಒಂದು ವೇಳೆ ಈ ಜೀವಿಯನ್ನ ನೋಡಲೇಬೇಕು ಅಂದ್ರೆ ಸಮುದ್ರದಲ್ಲಿ 2000 ಅಡಿಗಳಷ್ಟು ಆಳಕ್ಕೆ ಹೋಗಬೇಕು ಯಾಕಂದ್ರೆ ಈ ಜೀವಿ ಅಷ್ಟೊಂದು ಆಳದಲ್ಲಿ ಜೀವಿಸುತ್ತೆ ಮನುಷ್ಯ ಇಷ್ಟೊಂದು ಆಳಕ್ಕೆ ಹೋಗುವುದು ತುಂಬಾನೇ ಡೇಂಜರಸ್ ಆಗಿರುತ್ತೆ ನಂಬರ್ 5 ಗೋಬ್ಲಿನ್ ಶಾರ್ಕ್ ಇದು ನಾರ್ಮಲ್ ಶಾರ್ಕ್ ಗಳಿಗಿಂತ ತುಂಬಾ ಡಿಫರೆಂಟ್ ಆಗಿರುತ್ತೆ ಈಗ ನಾವು ತೋರಿಸುವ ಶಾರ್ಕ್ 125 ಮಿಲಿಯನ್ ವರ್ಷಗಳ ಹಿಂದಿನದ್ದು ಇದರ ಬಾಡಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರ ತಲೆ ಮೇಲೆ ಚೂಪಾದ ಕೊಂಬು ಇರುತ್ತೆ ಈ ಕೊಂಬಿನಿಂದಲೇ ಈ ಶಾರ್ಕ್ ತುಂಬಾ ಡೇಂಜರಸ್ ಆಗಿ ಕಾಣುತ್ತೆ ಹಾಗೂ ಇದರ ಸೈಜ್ 20 ಅಡಿಗಳಷ್ಟು ಇರುತ್ತೆ ಆವರೇಜ್ ಸೈಜ್ ಬಂದು 10 ರಿಂದ 13 ಅಡಿಗಳು ಇರಬಹುದು ಈ ಗೋಬ್ಲಿನ್ ಶಾರ್ಕ್ ಜೈಂಟ್ ಸ್ಕ್ವಿಡ್ ರೀತಿನೇ ಮನುಷ್ಯನಿಂದ ತುಂಬಾ ದೂರದಲ್ಲಿ ಆಳವಾದ ಪ್ರದೇಶದಲ್ಲಿ ಜೀವಿಸುತ್ತೆ ಜೊತೆಗೆ ಇದು ಬೇಟೆಯಾಡುವ ವಿಧಾನ ಕೂಡ ತುಂಬಾನೇ ಡೇಂಜರಸ್ ಆಗಿರುತ್ತೆ ನಂಬರ್ 6 ಬ್ಲೂ ರಿಂಗ್ಡ್ ಆಕ್ಟೋಪಸ್ 5 ಇಂಚಸ್ ಇರುವ ಈ ಜೀವಿ ನೋಡೋದಕ್ಕೆ ಚಿಕ್ಕದಾಗಿದ್ರು ತುಂಬಾನೇ ಡೇಂಜರಸ್ ಜೀವಿ ಯಾಕಂದ್ರೆ ಈ ಆಕ್ಟೋಪಸ್ ತುಂಬಾನೇ ವಿಷಪೂರಿತ ಜೀವಿ ಇದರ ವಿಷದಿಂದ ಕೇವಲ 1 ನಿಮಿಷದಲ್ಲಿ 26 ಜನರನ್ನ ಸಾಯಿಸಬಲ್ಲದು ಈಗ ನೀವೇ ಥಿಂಕ್ ಮಾಡಿ ಈ ಜೀವಿ ಎಷ್ಟು ಡೇಂಜರಸ್ ಅಂತ ಈ ಜೀವಿಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಈ ಜೀವಿ ನಮ್ಮನ್ನ ಕಚ್ಚಿದ್ರೆ ನಮಗೆ ಇರುವೆ ಕಚ್ಚಿದಷ್ಟು ಕೂಡ ನೋವಾಗೋದಿಲ್ಲ ಆದ್ರೆ ಇದರ ವಿಷ ಮಾತ್ರ ನಿಮಿಷಗಳಲ್ಲಿ ನಮ್ಮನ್ನ ಕೊಂದು ಬಿಡುತ್ತೆ ಈ ಜೀವಿ ಹೆಚ್ಚಾಗಿ ಇಂಡಿಯನ್ ಓಷನ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ